ರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ಮತ್ತು ಗ್ರಾಹಕ ರಕ್ಷಣಾ ದಳ ವತಿಯಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ತಾಯಿ ಮತ್ತು ಮಕ್ಕಳಿಗೆ ಹಣ್ಣು ಹಂಪಲು ವಿತರಣೆ. ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧ ದಿನದ ಅಂಗವಾಗಿ ಗೌರಿಬಿದನೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಆಚರಣೆ ಮಾಡಲಾಯಿತು. ಹಣ್ಣು ಹಂಪಲು ವಿತರಣೆ ಮಾಡಿದ ನಂತರ ರವಿಕುಮಾರ್ ರೆಡ್ಡಿರವರು ಮಾತನಾಡಿ, ನ್ಯಾಷನಲ್ ಆಂಟಿ ಕರಪ್ಷನ್ ಅಂಡ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಫೋರ್ಸ್ ವತಿಯಿಂದ ಇಂದು ವಿಶ್ವಾದ್ಯಂತ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ ಆಚರಿಸಲಾಗಿದೆ. ಹಾಗೆ ನಾವು ಕೂಡ ನಮ್ಮ ಗೌರಿಬಿದನೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿ ಆಚರಿಸುತ್ತಿದ್ದೇವೆ. ಇದರ ವಿಶೇಷತೆ ಎಂದರೆ ಎಲ್ಲ ಕಡೆ ಲಂಚ ಎಂಬುದು ತುಂಬಿ ತುಳುಕಾಡ್ತಿದೆ. ಆದಷ್ಟು ಅದನ್ನು ಮಟ್ಟ ಹಾಕುವುದು ನಮ್ಮ ಸಂಘದ ಉದ್ದೇಶವಾಗಿದೆ. ಇದನ್ನು ಮಾಡಲು ಧೈರ್ಯ ಇರುವವರು ಯಾರಾದರೂ ಇದ್ದರೆ ನಮ್ಮ ಸಂಘದ ಸದಸ್ಯತ್ವವನ್ನು ಪಡೆಯಬಹುದು. ನಾವೆಲ್ಲರೂ ಸೇರಿ ಭ್ರಷ್ಟಾಚಾರದ ವಿರುದ್ಧ ಕೆಲಸ ಮಾಡೋಣ ಎಂದು ಹೇಳಿದರು. ನಮ್ಮ NACPF ನ್ಯಾಷನಲ್ ಆಂಟಿ ಕರಪ್ಷನ್ ಅಂಡ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಫೋರ್ಸ್ನ ವತಿಯಿಂದ ಇವತ್ತೇನು ವಿಶ್ವದಾದ್ಯಂತ December 9 ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ ಆಚರಿಸ್ತಾ ಇದ್ದಾರೆ. ಅದೇ ಥರ ನಮ್ಮ NACPF ಸಂಘಟನೆ ವತಿಯಿಂದ ಕೂಡ ಇವತ್ತಿನ ದಿನ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ ಆಚರಿಸ್ತಾ ಇದ್ದೇವೆ. ಈ ಒಂದು ದಿನದ ಅಂಗವಾಗಿ ನಮ್ಮ ಗೌರಿಬಿದನೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಕೊಡೋದ್ರ ಮುಖಾಂತರ ನಾವು ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಮಾಡಿ ಯಶಸ್ವಿಯಾಗಿ ಮುಗಿಸಿದ್ದೇವೆ. ಎಲ್ಲ ಕಡೆಯೂ ಲಂಚ ಅನ್ನೋದು ತುಂಬಿ ತುಳುಕಾಡ್ತಾ ಇದೆ. ಅದನ್ನು ಆದಷ್ಟು ನಾವು ಮಟ್ಟ ಹಾಕಬೇಕು. ನಮ್ಮ NACPF ಸಂಘಟನೆ ಕೂಡ ಈ ಲಂಚದ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ. ದಯವಿಟ್ಟು ನಾವು ಸಂಘಟನೆಯಷ್ಟೇ ಅಲ್ಲ, ಸಾರ್ವಜನಿಕರು ಸಹ ಈ ಒಂದು ನಮ್ಮ ಸಂಘಟನೆಗೆ ಬೆಂಬಲ ಕೊಟ್ಟು ನಮ್ಮ ಜೊತೆ ಸದಸ್ಯತ್ವವನ್ನು ಪಡೆದ ಮುಖಾಂತರ ನಮ್ಮ ಜೊತೆ ಕೈ ಜೋಡಿಸಿ ಏನೆಲ್ಲ ಸಮಾಜದಲ್ಲಿ ನಡೀತಾ ಇದೆ ಭ್ರಷ್ಟಾಚಾರ ಅನ್ನೋದನ್ನ, ಈ ಲಂಚ ಕುಳಿತಾನ ಅನ್ನೋದನ್ನ ತಡೆಗಟ್ಟಬೇಕು ಅಂತ ಹೇಳ್ತಾ. ಈ ವೇಳೆ ಸಂಪಂಗಿ ಶ್ರೀನಿವಾಸ್, ರವಿಕುಮಾರ್ ರೆಡ್ಡಿ, ಮಹಬೂಬ್ ಬಾಷಾ, ಇಂತಿಯಾಜ್, ಅಂಜನ್ ಮೂರ್ತಿ, ಆಸಿಫ್, ಅಫ್ರೋಜ್, ಇನ್ನು ಮುಂತಾದ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಜಿಲನ್ TV12 ಕನ್ನಡ, ಗೌರಿಬಿದನೂರು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.